ಕೋಟೆಯ ಆರಂಭದ ಬುರುಜುಗಳು ಮೇಡಮ್ ಇವು. ಸಾಕಾಗಿದೆ ಅಲ್ಲ ಸರ್. ಇಲ್ಲಿಂದ ಮೇಲೆ ಕೋಟೆ ಎಂಟ್ರೆನ್ಸ್, ಮೇಲೆ ನಾವು ಬೇರೆ ಮತ್ತೆ ಬರೋದು ಇಲ್ಲೇ ಬರಬೇಕು. ಮತ್ತು ಗುಪ್ತ ಮಾರ್ಗ ಇನ್ನೂ ಒಂದಿದೆ ನೋಡಿ. ಈ ಕಲ್ಲುಗಳೆಲ್ಲ ಇವು ಇಲ್ಲೇ ಸ್ಥಳೀಯವಾಗಿ ಸಿಗುವಂತಹ ಕಲ್ಲುಗಳನ್ನ ಬಳಸಿ ಈ ರೀತಿ ಗೋಡೆಗಳನ್ನ ಕಟ್ತಾ ಇದ್ರು. ಇಲ್ಲಿ ಈ ಚನ್ನಭೈರಾದೇವಿ ಅತೀ ಹತ್ತಿರದಿಂದ ಗಮನಿಸಿರ್ತಾಳೆ. ಆಗಿಂದಲೇ ಅವಳಿಗೆ ಪೋರ್ಚುಗೀಸರ ಮೇಲೆ ಸೇಡು ಹುಟ್ಕೊಳ್ಳುತ್ತೆ. ಕಾರಣ ಏನು, ತನ್ನ ಅಕ್ಕನನ್ನ ಸಾಯಿಸಿದ್ರು. ಅವರಿಬ್ಬರಿಗೆ ಮೂವರು ಮಕ್ಕಳು ಬರ್ತಾರೆ. ಮೊದಲನೆಯವರು ಭೈರಾದೇವಿ, ಎರಡನೆಯವರು ದೇವರಾಯ ಅಥವಾ ದೇವರಸ ಒಡೆಯ, ಮೂರನೆಯವರು ಕೃಷ್ಣ ದೇವರಸ. ಈ ಭೈರಾದೇವಿಗೆ ಪುನಃ ಇಬ್ಬರು ಮಕ್ಕಳಾಗ್ತಾರೆ, ಒಂದು ಚೆನ್ನಾದೇವಿ, ಇನ್ನೊಂದು ಚೆನ್ನಭೈರಾದೇವಿ. ಒಂದು ಆ ರಾಣಿ ಆಳ್ವಿಕೆಯ ಕುರಿತಾಗಿರ್ತಕ್ಕಂಥ ಒಂದು ಇದನ್ನ ಬರೆದಿದ್ದಾರೆ ನೋಡ್ರಿ ಕವನ. ಗೇರುಸೊಪ್ಪ ಬೀಡಿನಲ್ಲೊಬ್ಬಳು ಜೈನ ರಾಣಿ, ರಾಷ್ಟ್ರವು ಇವಳಿಗೆ ಎಂದೂ ಋಣಿ, ಕನ್ನಡದ ವೀರ ಮಹಿಳಾಮಣಿ, ಛಲದ ಬಲದ ಶಕ್ತಿಯ ಗಣಿ. ಅಲ್ಲಿಂದನೂ ಸಹ ಫಿರಂಗಿ ಉಡಾವಣೆ ಮಾಡ್ಲಿಕ್ಕೆ ಆ ರೀತಿ ಮಾರ್ಗಗಳನ್ನು ಇಟ್ಟಿರಬಹುದು ಅನ್ಸುತ್ತೆ. 1200 ಸೈನಿಕರೊಂದಿಗೆ ಈ ಫಿರಂಗಿ ದಳದೊಂದಿಗೆ ಬಂದೂಕುಧಾರಿಗಳೊಂದಿಗೆ ಬಂದು ಇಡೀ ಭಟ್ಕಳವನ್ನು 7 ದಿನಗಳ ಕಾಲ ಸತತವಾಗಿ ಸುಡ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಏನೂ ಇರಬಾರ್ದು, ಸರ್ವನಾಶ ಮಾಡಬೇಕು. ಈಗ ನಾವು ಆ್ಯಕ್ಚುಲಿ ಕೋಟೆಯನ್ನು ಒಂದು ಸುತ್ತನ್ನು ಕಳೆದು ಎರಡನೇ ಸುತ್ತಿಗೆ ಬರ್ತಾ ಇದ್ದೀವಿ. ಅದು ನೋಡ್ರಿ, ಆ ಕಲ್ಲುಗಳೆಲ್ಲ ಕೆಳಗೆ ಬಿದ್ದೋಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಲು ಈ ಮಳೆಗಾಲದಾಗ ಮಳೆಗೆ ಮತ್ತು ಗಾಳಿಗೆ ಮತ್ತು ಬೇರುಗಳು ಇವೆಲ್ಲ ಬಂದು ಇದನ್ನು ಸ್ವಲ್ಪ ಸಡಿಲ ಮಾಡಿದ್ದಾವೆ, ಹಾಗಾಗಿ ಬಿದ್ದೋಗಿದೆ. ಅದು ಮಧ್ಯದಲ್ಲಿ ಬಿದ್ದೋದ್ರೆ ಅಷ್ಟು ಗ್ರಿಪ್ ಆಗಿ ನಿಂತಿದೆಯಲ್ಲ ಮೇಲ್ಗಡೆ. ಹೌದು ಹೌದು, ತುಂಬ ಗ್ರಿಪ್ ಆಗಿ ನಿಂತಿದೆ ಅದು. ಸರ್, ಇಲ್ಲಿ ಕೋರೆ ಕೋರೆ ಥರ ಇದೆಯಲ್ಲ, ಇದೇನು ವಿಶೇಷತೆ? ಯಾವುದು ಹೇಳ್ರಿ? ಈ ಕಲ್ಲು ಮೇಲ್ಭಾಗದ ಕಾನೆ. ಹಾ, ಈ ಕಾನೆ ಅಲಂಕಾರಕ್ಕಾಗಿ ಬಳಸಿರೋದಷ್ಟೇ, ಅದು ಅದರಲ್ಲಿ ಏನು ವಿಶೇಷ ಏನು ಇಲ್ಲ. ಆ ಬೇರೆ ಭಾಗದಲ್ಲಿ ಫಿರಂಗಿ ಉಡಾಯಿಸುವುದಕ್ಕಾಗಿ ಸಹ ಆ ರೀತಿಯ ಮಾರ್ಗಗಳು ಇದ್ದಾವೆ. ಬಟ್ ಇಲ್ಲೊಂದು ಬುರುಜಿ ಏನು ಕಾಣೋದಿಲ್ಲ ಅಲ್ಲಿ, ಬಹುಶಃ ಇತ್ತೋ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಅಲ್ಲಿ ಈಗೆಲ್ಲ ಬಿದ್ದೋಗಿದೆ. ಅಲ್ಲಿಂದನೂ ಸಹ ಫಿರಂಗಿ ಉಡಾವಣೆ ಮಾಡ್ಲಿಕ್ಕೆ ಆ ರೀತಿ ಮಾರ್ಗಗಳನ್ನು ಇಟ್ಟಿರಬಹುದು ಅನ್ಸುತ್ತೆ. ಅಂದಾಜು ಎಷ್ಟು ವರ್ಷ ತಗೊಂಡಿರ್ಬೋದು ಸರ್ ಈ ಕೋಟೆ ಕಟ್ಟೋದಕ್ಕೆ? ಕೋಟೆ ಕಟ್ಟೋದಕ್ಕೆ ನಾವು ಹೈವರಸನ ಕಾಲದಿಂದ ಅಂತಂದು ಹೇಳಿ ನಾವು ಗುರುತು ಮಾಡಿದ್ರೆ, ನನ್ನ ಅನಿಸಿಕೆ ಪ್ರಕಾರ ರಾಣಿ ಚೆನ್ನಭೈರಾದೇವಿಯ ಕಾಲಘಟ್ಟ ಅಂದರೆ 1400ರಿಂದನೇ ಹಿಡಿದ್ರು 1550 ವರ್ಷಗಳ ಕಾಲ, ಅಂದರೆ 3 ಜನರೇಷನ್. ಹೌದು ಹೌದು, ಹಂತ ಹಂತವಾಗಿ. ಯಾಕಂತಂದರೆ ಅದರ ಬಲಿಷ್ಠತೆ ಬೇಕು ಅಥವಾ ಅದರ ವ್ಯಾಪ್ತಿ ಇನ್ನೂ ಜಾಸ್ತಿ ಬೇಕು, ಪ್ರತಿಯೊಬ್ಬರು ಕಟ್ತಾ ಬರ್ತಾರೆ ಅದನ್ನು. ಹಾಗಾಗಿ ಇದು ದೊಡ್ಡದಾಗಿ ಇವತ್ತು ಬೆಳವಣಿಗೆ ಆಗಿದೆ. ಓಕೆ, ಇಲ್ಲಿ ಕೋಟೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಎಂಟೈರ್ ಗೇರುಸೊಪ್ಪ ಸಾಮ್ರಾಜ್ಯನೇ ಕಾಣಿಸ್ತಾ ಇತ್ತು ಅನ್ಸುತ್ತೆ. ಅದು ಕೋಟೆಯ ತುದಿ, ತೋರಿಸ್ತೇನೆ ನಾನು. ಅಲ್ಲಿಗೆ ಹೋಗ್ಬೋದ? ನಾವು ಹೋಗ್ಬೋದು, ನಾವು ಬನ್ನಿ ತೋರಿಸ್ತೇವೆ, ಬನ್ನಿ ಹೋಗೋಣ. ಈ ಒಬ್ರು ಫಾರೆಸ್ಟ್ ಇಲಾಖೆಯಲ್ಲಿದ್ದವರು, ಪ್ರಸನ್ನ ಕುಮಾರ್. ಹೌದು, ಅವರು ಒಂದು ಕವನವನ್ನು ಬರೆದಿದ್ದಾರೆ. ಅಂದರೆ ಈ ಕೋಟೆಯ ಬಗ್ಗೆ ಅವ್ರಿಗೆ ತುಂಬ ಆಸಕ್ತಿ ಇತ್ತು, ಮತ್ತು ಈ ಪ್ರದೇಶದ ಬಗ್ಗೆನೂ ತುಂಬ ಅವರಿಗೆ ಗೌರವ ಇತ್ತು. ಹಾಗಾಗಿ ಒಂದು ಆ ರಾಣಿ ಆಳ್ವಿಕೆಯ ಕುರಿತಾಗಿರ್ತಕ್ಕಂಥ ಒಂದು ಇದನ್ನು ಬರೆದಿದ್ದಾರೆ ನೋಡ್ರಿ ಕವನ. ಗೇರುಸೊಪ್ಪ ಬೀಡಿನಲ್ಲೊಬ್ಬಳು ಜೈನ ರಾಣಿ, ರಾಷ್ಟ್ರವು ಇವಳಿಗೆ ಎಂದೂ ಋಣಿ, ಕನ್ನಡದ ವೀರ ಮಹಿಳಾಮಣಿ, ಛಲದ ಬಲದ ಶಕ್ತಿಯ ಗಣಿ. ಸಾಳು ವಂಶದ ಚನ್ನಭೈರಾದೇವಿ ಇವಳು, ಕೆಚ್ಚದೆ ಅರಸಿಯಾಗಿ ದೀರ್ಘಕಾಲ ಆಳಿದವಳು, ಪೋರ್ಚುಗೀಸರೆದುರು ಯುದ್ಧವ ಮಾಡಿದವಳು, ಕಡಲಿಂದ ಇಳಿಯದ ಹಾಗೆ ತಡೆದು ಹಿಮ್ಮೆಟ್ಟಿಸಿದವಳು, ಸಿಂಹ ಸ್ವಪ್ನವಾಗಿದ್ದಳು, ಕರಿಮೆಣಸಿನ ರಾಣಿ ಎಂಬ ಹೆಸರನ್ನು ಪಡೆದವಳು, ರಫ್ತಿಗೆ ವಿದೇಶದಲ್ಲೂ ಪ್ರೀತಿ ಪಾತ್ರಳಾದವಳು, ಬಂದರು ಪಟ್ಟಣಗಳನ್ನು ಉನ್ನತಿಗೆ ತಂದವಳು, ಪ್ರಾಂತ್ಯದ ಉಳಿವಿಗಾಗಿ ಪ್ರಾಣವನ್ನೇ ಕೊಟ್ಟವಳು, ಚರಿತ್ರೆಯಲ್ಲಿ ಅಮರಳಾದಳು. ಏನ್ ಸಖತ್ತಾಗಿದೆ, ಪ್ರಾಸಬದ್ಧವಾಗಿ ಬರೆದಿದ್ದಾರೆ. ಹಾಗೆಯೇ ನೀವಿಲ್ಲೇ ಒಂದು ಸ್ವಲ್ಪ ಈ ಭಾಗದಲ್ಲಿ ನೋಡ್ರಿ, ಕೋಟೆಯನ್ನು ಆ ಬಂಡೆಗೆ ಅನುಕೂಲಗತವಾಗಿ, ಬಂಡೆ ಹೇಗಿದೆಯಾ ನಮ್ಮ ಅನುಕೂಲಗತವಾಗಿ ಆ ಬಂಡೆಯನ್ನು ಬಳಸ್ಕೊಂಡಿದ್ದೀವಿ ನಾವು, ಆ ಬಂಡೆಗೆ ಚಾಚಿ ಕೊಟ್ಟಿದ್ದೇವೆ ಕೋಟೆಯನ್ನು, ಕೊಟ್ಟಿದ್ದಾರೆ ನೋಡ್ರಿ. ಹೌದು, ಈ ಭಾಗದಿಂದ ಅವನಿಗೆ ಹತ್ತಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಂಡೆಯೂ ಸಹ ನಮಗೆ ಸಹಕಾರವನ್ನು ಕೊಡುತ್ತೆ. ಇದೇ ರೀತಿ ರಚನೆಗಳು ಉದ್ದಕ್ಕೂ ಸಹ ಕಂಡು ಬರುತ್ತೆ. ಬಂಡೆ ಅಟ್ಯಾಚ್ ಆಗಿ ಕಟ್ಟಿದ್ದಾರೆ. ಈ ಬಂಡೆಯ ಮೇಲ್ಭಾಗದಲ್ಲಿ ಹೀಗೆ ಬರುತ್ತೆ ಕೋಟೆ, ಮೇಲ್ಭಾಗದಲ್ಲಿ ಬಂಡೆ ಎಂಡ ಇಲ್ಲ, ಇಡೀ ಸುತ್ತದಲ್ಲೂ ಅಲ್ಲಲ್ಲೇ ಬಂಡೆಗಳು ಬರ್ತವೆ. ಅದನ್ನು ಸರಿಯಾಗಿ ನಮ್ಮ ಕೋಟೆಗೆ ಅನುಕೂಲಗತವಾಗಿ ಅದನ್ನು ಕಟ್ಕೊಂಡು ಹೋಗೋದು. ಈಗ ಎತ್ತರದಲ್ಲಿ ಇದೆಯಾ ಬಂಡೆ, ಅದರ ಮೇಲೆ ಕೋಟೆಯ ಗೋಡೆಗಳು ಬರೋದು. ಅರ್ಧ ಕಟ್ಟದೇ ಉಳ್ಕೊಳ್ತಲ್ಲ, ಅರ್ಧ ಕಟ್ಟದೇ ಉಳ್ಕೊಳ್ಳುತ್ತೆ. ಯಾರು ಈ ಭಾಗದಾಗಿದೆ ಹಾಗಾದ್ರೆ ದಾಳಿ ಮಾಡುವಂತಹ ಪ್ರಮೇಯ ಬರೋದಿಲ್ಲ. ಓಕೆ, ಪರ್ಟಿಕ್ಯುಲರ್ ಆಗಿ ಕಾನೂರು ಕೋಟೆನ ಏನೆಲ್ಲ ಕಾರ್ಯಕ್ರಮಗಳಿಗೆ ಕಾರ್ಯಗಳಿಗೆ ಬಳಸ್ತಾ ಇದ್ರು? ಇಲ್ಲಿ
ನಾನೇನು ಎರಡನೇ ಸಾಳುವ ದೇವರಾಯ ಅಂತ ಹೇಳಿದ್ರೆ ಅವರ ನಂತರ ಯಾರು ಬರ್ತಾರೆ? ಎರಡನೇ ಸಾಳುವ ದೇವರಾಯನ ನಂತರ ಆತನ ಸಹೋದರಿ ಪದುಮಲ ದೇವಿ ಬರ್ತಾಳೆ. ಪದುಮಲ ದೇವಿ ಹಾಡುವಳ್ಳಿಯಲ್ಲಿ ಆಳ್ವಿಕೆ ಮಾಡ್ತಾಳೆ, ಒಂದಷ್ಟು ದಿನ ಹೊನ್ನಾವರದಲ್ಲೂ ಸುವರ್ಣಪುರದಲ್ಲೂ ಆಳ್ವಿಕೆಯನ್ನು ಮಾಡ್ತಾಳೆ. ಅವಳ ಗಂಡ ವೀರರಸ ಒಡೆಯ ಅಥವಾ ವೀರ ಒಡೆಯ, ಆತನಿಗೆ ಅವರಿಬ್ಬರಿಗೆ ಮೂವರು ಮಕ್ಕಳು ಬರ್ತಾರೆ. ಮೊದಲನೆಯವರು ಭೈರಾದೇವಿ, ಎರಡನೆಯವರು ದೇವರಾಯ ಅಥವಾ ದೇವರಸ ಒಡೆಯ, ಮೂರನೆಯವರು ಕೃಷ್ಣ ದೇವರಸ. ಈ ಭೈರಾದೇವಿಗೆ ಪುನಃ ಇಬ್ಬರು ಮಕ್ಕಳಾಗ್ತಾರೆ, ಒಂದು ಚೆನ್ನಾದೇವಿ ಇನ್ನೊಂದು ಚೆನ್ನ ಭೈರಾದೇವಿ. ಈ ದೇವರಸ ಒಡೆಯ ಕೆಲವು ದಿನಗಳ ಕಾಲ ಹಾಡುವಳ್ಳಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಆದರೆ ಆ ದೇವರಸ ಒಡೆಯನ ನಂತರ ಹಾಡುವಳ್ಳಿಯಲ್ಲಿ ಇನ್ನೊಬ್ಬಳು ರಾಣಿ ಬರ್ತಾಳೆ. ಅವಳು ಬೇರೆ ಯಾರು ಅಲ್ಲ, ಭೈರಾದೇವಿಯ ಮಗಳ ಹಿರಿಯ ಮಗಳಾಗಿರತಕ್ಕಂತಹ ಚೆನ್ನಾದೇವಿ. 1542-1548 ಅವಳು ಆಳ್ವಿಕೆಯನ್ನು ಮಾಡ್ತಾಳೆ. ಅವಳ ಕಾಲದಲ್ಲಿ ಒಂದು ದುರಂತ ಘಟನೆ ನಡೆಯುತ್ತೆ. ಇವಳ ಅವಧಿಯಲ್ಲಿ ಏನಾಗತ್ತೆ ಅಂತಂದರೆ, ಪೋರ್ಚುಗೀಸರು ಬಲಿತುಕೊಂಡಿರ್ತಾರೆ, ಗೋವಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿರ್ತಾರೆ. ನಾವಲ್ಲಿ ಗೋವಾದಲ್ಲಿ ನೋಡಿದ್ವಿ, ಒಂದನೇ ದೇವರಾಯನ ಅವಧಿಯಲ್ಲಿ ಗೋವಾ ಸುಲ್ತಾನರ ವಶದಲ್ಲಿತ್ತು, ಎರಡನೇ ದೇವರಾಯನ ಅವಧಿಯಲ್ಲಿ ಪೋರ್ಚುಗೀಸರ ವಶದಲ್ಲಿರುತ್ತೆ. ಹಾಗಾಗಿ ಪೋರ್ಚುಗೀಸರು ಗೋವಾವನ್ನು ಸಂಪೂರ್ಣವಾಗಿ ಕಬ್ಜಾ ಮಾಡ್ಕೊಂಡಿರ್ತಾರೆ. ಏನಕ್ಕೆ ಅಷ್ಟು ಗೋವಾ ಆದ್ಮೇಲೆ ಎಲ್ರಿಗೂ ಕಣ್ಣಿರುತ್ತಲ್ಲ? ವ್ಯಾಪಾರಿ ಕೇಂದ್ರ, ಅದು ಸಮುದ್ರ ವ್ಯಾಪಾರ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಸಬಹುದು, ರೇವು ಪಟ್ಟಣಗಳಾಗಿದ್ವು, ಹಾಗಾಗಿ ಅದ್ರ ಮೇಲೆ ಎಲ್ಲರಿಗೂ ಕಣ್ಣಿರುತ್ತೆ. ಹಾಗಾಗಿ ಅವರು ಏನು ಮಾಡ್ತಾರೆ, ಆಳ್ವಿಕೆಗೆ ಬಂದಾವಾಗ ಭಟ್ಕಳದಿಂದ ತುಂಬ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ದಾವೆ, ನಮಗೆ ತುಂಬ ಲಾಭ ಇದೆ, ಅದನ್ನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಅದೇ ಸಂದರ್ಭದಲ್ಲಿ ನಮ್ಮ ಹಣವನ್ನು ಅವರಿಗೆ ಹಾಕ್ಕೊಡ್ಬೇಕು ಅಂತೇಳಿ ಯೋಜನೆ ಹಾಕಿಕೊಂಡಿರ್ತಕ್ಕಂತಹ ಚೆನ್ನಾದೇವಿ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಅವರು ಕೇಳಿರುವಂಥ ಸುಂಕವನ್ನು ನಿಲ್ಲಿಸ್ಬಿಡ್ತಾಳೆ, ಕೊಡದೇ ಇಲ್ಲ. ಅದಕ್ಕೆ ಸಿಟ್ಟುಕೊಂಡಿರ್ತಕ್ಕಂತಹ ಆ ಏನು ಆಂಟೋನಿಯೋ ಫಿಂಟೋ ಅಂತ ಬರ್ತಾರೆ ಮತ್ತು ಸುಮಾರು ಜನ ಬರ್ತಾರೆ, ಅವರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ 1200 ಸೈನಿಕರೊಂದಿಗೆ ಈ ಪಿರಂಗಿ ದಳದೊಂದಿಗೆ ಬಂದೂಕುಧಾರಿಗಳೊಂದಿಗೆ ಬಂದು ಇಡೀ ಭಟ್ಕಳವನ್ನು 7 ದಿನಗಳ ಕಾಲ ಸತತವಾಗಿ ಸುಡ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದರೆ ಏನೂ ಇರಬಾರ್ದು, ಸರ್ವನಾಶ ಮಾಡಬೇಕು. ಚೆನ್ನಭೈರದೇವಿ ಕಾಲದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಆಡಳಿತ ವ್ಯವಸ್ಥೆ ಇತ್ತು, ಎಲ್ಲಿಂದ ಎಲ್ಲಿವರೆಗೂ ಅವಳ ರಾಜ್ಯ ವಿಸ್ತಾರ ಹೊಂದಿತ್ತು? ಮೇಡಮ್, ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ನಾವು ಗೋವಾದ ಮಾಂಡೋವಿ ನದಿಯಿಂದ ಈ ಭಾಗ ಮತ್ತು ಈ ಭಾಗದಲ್ಲಿ ಕುಂದಾಪುರದ ತ್ರಾಸಿವರೆಗೆ ಕಡಲ ತಡಿಯಿಂದ ಹಿಡಿದು ಸೊರಬದ ಕೆಲವು ಭಾಗಗಳವರೆಗೆ, ಸಾಗರ ಮುಕ್ಕಾಲು ಭಾಗದವರೆಗೆ ಚೆನ್ನಭೈರಾದೇವಿಯ ಆಳ್ವಿಕೆ ಇತ್ತು. ಚೆನ್ನಾದೇವಿ ಹಾಡುವಳ್ಳಿಯ ಪ್ರಾಂತ್ಯದ ರಾಣಿಯಾಗಿದ್ದಳು ಅವಳು. ಚೆನ್ನಾದೇವಿ ಹಾಡುವಳ್ಳಿಯ ರಾಣಿಯಾಗಿದ್ದರದ್ರಿಂದ ಭಟ್ಕಳ ಅವಳು ವ್ಯಾಪ್ತಿಗೆ ಬರ್ತಾ ಇತ್ತು. ಭಟ್ಕಳದಿಂದ ಗೋವಾ ಎಷ್ಟು ಕಿಲೋಮೀಟರ್ ಆಗುತ್ತೆ? ಭಟ್ಕಳದಿಂದ ಗೋವಾ ಒಂದು 180 ಕಿಲೋಮೀಟರ್ ಆಗುತ್ತೆ. ಅಷ್ಟು ಹತ್ರ ಆಗತ್ತೆ. ಹಾಗಾಗಿ ಭಟ್ಕಳದ ಮೇಲೆ ತುಂಬಾ ಕಣ್ಣಿತ್ತು. ಭಟ್ಕಳವನ್ನ 1200 ಜನ ಸೈನಿಕರು ಬಂದು ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂತಹ ವ್ಯಾಪಾರಿ ಕೇಂದ್ರಗಳು, ಬಂದರುಗಳು, ದೇವಾಲಯಗಳು, ಬಸದಿಗಳು ಹಾಗೂ ಎಲ್ಲ ಮನೆಗಳನ್ನು ಹುಡುಕಿ ಹುಡುಕಿ ಸುಡ್ತಾರೆ. ಆವಾಗ ಸಂದರ್ಭ ಹೇಗಿತ್ತು ಅಂದರೆ, ಎದುರುಗಡೆ ಸಿಕ್ಕಿರ್ತಕ್ಕಂತಹ ಜನರನ್ನು ಮತ್ತು ಸೈನಿಕರನ್ನು ಕಡ್ದು ಹಾಕ್ಬಿಡ್ತಾರೆ. ಹಾಗೆಯೇ ಇರ್ತಕ್ಕಂತಹ ದೇವಾಲಯಗಳು, ಬಸದಿಗಳನ್ನು ಒಡೆದು ಹಾಕಿ ಪೀಸ್ ಪೀಸ್ ಮಾಡಿಬಿಡ್ತಾರೆ. ಈ ಘಟನಾವಳಿ ಚೆನ್ನಾದೇವಿಗೆ ತುಂಬ ಬೇಸರವನ್ನು ತರುತ್ತೆ. ಆ ವ್ಯಥೆಯಿಂದಲೇ ಅವಳು 1548 ತೀರು ಹೋಗ್ತಾಳೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾಳೆ? ಕೇವಲ 6 ವರ್ಷ ಆಳ್ವಿಕೆಯನ್ನು ಮಾಡ್ತಾಳೆ. ಬದುಕಿದ್ದು ಕೇವಲ ಏನು ಒಂದು 25 ವರ್ಷ ಬದುಕಿರಬಹುದು, 20-25 ವರ್ಷ ಬದುಕಿರಬಹುದು. ಅತ್ಯಂತ ಕಿರಿಯ ವಯಸ್ಸಿಗೆ, ಕಿರಿಯ ವಯಸ್ಸಿನಲ್ಲೇ ಅವಳು ತೀರೋಗ್ತಾಳೆ. ಹಾಗಾಗಿ ಆ ಘಟನಾವಳಿಗಳೆಲ್ಲವೂ ಈ ಚೆನ್ನಭೈರಾದೇವಿ ಅತೀ ಹತ್ತಿರದಿಂದ ಗಮನಿಸಿರ್ತಾಳೆ. ಆಗಿಂದಲೇ ಅವಳಿಗೆ ಪೋರ್ಚುಗೀಸರ ಮೇಲೆ ಸೇಡು ಹುಟ್ಕೊಳ್ಳುತ್ತೆ. ಕಾರಣ ಏನು, ತನ್ನ ಅಕ್ಕನನ್ನು ಸಾಯಿಸಿದ್ರು, ಅಕ್ಕ ಸಾಯಲಿಕ್ಕೆ ಕಾರಣೀಭೂತರಾದರು, ಇಡೀ ಭಟ್ಕಳವನ್ನು ಹಾಳು ಮಾಡಿದ್ರು, ಭಟ್ಕಳ ರೇವು ಪಟ್ಟಣವಾಗಿತ್ತು, ಅತಿ ಸುಂದರವಾಗಿರ್ತಕ್ಕಂಥ ನಗರ ಆಗಿತ್ತು, ಇದೆಲ್ಲವನ್ನು ಹಾಳು ಮಾಡಿರ್ತಕ್ಕಂಥ ಪೋರ್ಚುಗೀಸರ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತಂದೇಳಿ ಆ ಚಿಕ್ಕಂದಿನಿದ್ದಾವಾಗಲೇ ಚೆನ್ನಭೈರಾದೇವಿ ಪಣವನ್ನು ತೊಡ್ತಾಳೆ.
ಬುರ್ಜ್ಗಳು ನೋಡಿ ಸರ್ ಹೇಗಿದೆ ಅಂತ ಹೇಳಿ. ಕೋಟೆಯ ಆರಂಭದ ಬುರ್ಜ್ಗಳು ಮೇಡಮ್ ಇವು. ಸಾಕಾಗಿದೆ ಅಲ್ಲ ಸರ್, 600 ವರ್ಷದ ಕೋಟೆಯ ಆರಂಭದ ಬುರ್ಜ್ಗಳನ್ನ ನೋಡಿ ನೋಡ್ರಿ. ಇಲ್ಲಿ ವಿಶೇಷವಾಗಿ ಕೋಟೆಯ ದ್ವಾರಪಾಲಕರನ್ನ ನೋಡ್ರಿ, ಯಾವ ರೀತಿಯ ಆಕಾರ ಅಂತಂದು ಹೇಳಿ. ತಲೆಗೆ ಶಿರಸ್ತ್ರಾಣವನ್ನ ಹಾಕೊಂಡಿದ್ದಾರೆ ಇಲ್ಲಿ ನೋಡ್ರಿ. ಇಲ್ಲಿ ನಾವು ಇವತ್ತು ಹೆಲ್ಮೆಟ್ ಅಂತ ಹೇಳಿ ಕರಿತೇವೆ, ಶಿರಸ್ತ್ರಾಣವನ್ನ ಹಾಕೊಂಡಿರ್ತಾರೆ. ಆ ನಂತರ ಇದು ದಂಡ ಬಿಡ್ರಿ, ಇದು ದಂಡ ಸಹ ಸರ್ವೇ ಸಾಧಾರಣವಾಗಿ ಬಳಸಿರುವಂಥದ್ದು. ಶಿರಸ್ತ್ರಾಣ ಬಹಳ ವಿಶೇಷ ಅಂದರೆ, ಈಗೆಲ್ಲ ನಾವು ಹೆಲ್ಮೆಟನ್ನು ಹಾಕ್ತೀವಿ, ಏನಾದರೂ ತೊಂದರೆ ಆದರೆ ತಲೆಗೆ ಹೊಡಿಬಾರ್ದು, ಹೊಡ್ತಾ ಬಿಡಬಾರ್ದು ಅಂತೇಳಿ. ಆಗಿನ ಕಾಲದಲ್ಲಿ ಅದನ್ನು ಬಳಸ್ತಾ ಇದ್ರು. ಓಕೆ, ಅಲ್ಲಿಂದ ಬಂದಿದ್ದು ಈ ಕಾನ್ಸೆಪ್ಟ್ ಎಲ್ಲ. ಬಹುಶಃ ಇರಬಹುದು ಸರ್. ಎರಡು ಡೋರ್ ನೋಡ್ತೀವಲ್ಲ, ಇದು ಮುಖ್ಯ ದ್ವಾರ. ಈಗ ಎಲ್ಲ ಸಂದರ್ಭದಲ್ಲೂ ಮುಖ್ಯ ದ್ವಾರವನ್ನು ನಾವು ತೆರೆಯೋದಿಲ್ಲವಾಗಿತ್ತು. ಆವಾಗ ಏನು ಮಾಡ್ತಿದ್ವಿ ಅಂತಂದ್ರೆ, ನನ್ನ ಒಬ್ಬಂದೇ ಕೆಲಸ ಇದೆ, ಮುಖ್ಯ ದ್ವಾರವನ್ನು ಯಾಕೆ ತೆರಿಬೇಕು, ಈ ಮಾರ್ಗದ ಮುಖಾಂತರ ಹೋಗುವಂಥದ್ದು. ನಾವು ಈ ಮಾರ್ಗದಿಂದ ಹೋಗಿ ಮತ್ತೆ ಈ ಕಡೆ ಸರ್. ಡೋರ್ ನೋಡಿ ಹೇಗಿತ್ತು ಅಂತ ಊಹಿಸ್ಕೊಳ್ಳೋದಕ್ಕೆ ಅಸಾಧ್ಯವಾಗಿದೆ, ಯಾಕೆಂದ್ರೆ ಅಷ್ಟು ಗ್ಯಾಪ್ ಇದೆ, ಅಷ್ಟು ಮಹಾದ್ವಾರ ಇದು, ಎಷ್ಟು ದೊಡ್ಡದಿದೆ ನೋಡ್ರಿ ಇದು. ಹೌದು, ಅಂದ್ರೆ ಕೋಟೆ ಹಿಂಗ್ ಬಂದ್ ಹಿಂಗೆ ಒಳಗಡೆ ಹೋಗದ ಹೇಗೆ? ಈಗ ಕೋಟೆಯ ದ್ವಾರಕ್ಕೆ ನಾವು ಬಂದಿದ್ದೇವೆ, ಇಲ್ಲಿಂದ ಮೇಲೆ ಕೋಟೆ ಎಂಟ್ರೆನ್ಸ್. ಮೇಲೆ ಹೋಗ್ಬೇಕು, ಮೇಲೆ ನಾವು ಬೇರೆ ಮತ್ ಬರೋದು ಇಲ್ಲೇ ಬರಬೇಕು. ಮತ್ತು ಗುಪ್ತ ಮಾರ್ಗ ಇನ್ನೂ ಒಂದಿದೆ, ಆದ್ರೆ ಹೋಗೋದು ಇದೆ ಬರೋದು ಇದೆ, ಬೇರೆ ಎಲ್ಲೂ ಸಹ ಇಳಿಲಿಕ್ಕೆ ಜಾಗ ಇಲ್ಲ. ಕೋಟೆ ಬಾಗಿಲು ಗುರುತುಗಳಿದಾವ ನೋಡ್ರಿ, ಆ ಹೋಲ್ಸ್ಗಳು ಎಷ್ಟು ದೊಡ್ಡ ಇದೆ ನೋಡ್ರಿ. ಇದಕ್ಕೆ ಮರದ ಬಾಗಿಲೇ ಇತ್ತು ಅಲ್ಲಿ ನೋಡ್ರಿ, ಎಷ್ಟು ದಪ್ಪ ಹೋಲ್ ಇದೆ ಅಂತಂದು ಹೇಳಿ, ಅದಕ್ಕೆ ಅನುಗುಣವಾಗಿ ಎಷ್ಟು ದೊಡ್ಡ ಬಾಗಿಲನ್ನು ಮಾಡಿದ್ರು ಅನ್ನುವಂಥದ್ದು. ಪ್ರೆಷರ್ ತಡೆಯಕ್ಕಾಗಲ್ಲ, ಒಡೆದೋಗಿದೆ ಇದು. ಹೌದು ಹೌದು ಹೌದು, ಇದಕ್ಕೆ ಮತ್ತೊಂದಕ್ಕೆ ಪ್ರೆಷರ್ ತಡೆಯಕ್ಕಾಗದಲ್ಲ ಫುಲ್ಲು ಹೊಡೆದೋಗಿದೆ ಇದು. ಬನ್ನಿ ಸರ್ ಈ ಕಡೆ ಇದು ನೋಡೋಣ, ಈ ಕಡೆ ದ್ವಾರ ಬಾಗಿಲು ಇದೆಯಲ್ಲ, ಬನ್ನಿ ಬನ್ನಿ ಬನ್ನಿ. ಹಾಂ ನೋಡಿ, ಈ ಈ ಕಲ್ಲುಗಳೆಲ್ಲ ಇವು ಇಲ್ಲೇ ಸ್ಥಳೀಯವಾಗಿ ಸಿಗುವಂತಹ ಕಲ್ಲುಗಳನ್ನು ಬಳಸಿ ಈ ರೀತಿ ಗೋಡೆಗಳನ್ನು ಕಟ್ತಾ ಇದ್ರು. ಇಲ್ಲಿ ತುಂಬ ಕಟ್ಟಡಗಳು ಈಗಲೂ ನಾವು ನೋಡುವಂಥದ್ದು ಇದೇ ರೀತಿ ಕಟ್ಟಡಗಳೇ, ಇಲ್ಲೂ ಮೇಲೂ ಸಹ ಕಟ್ಟಡಗಳಿದ್ದಾವೆ. ಇದು ಮಣ್ಣು ಮತ್ತೆ ಕಲ್ಲು ಮಿಕ್ಸ್ ಮಾಡಿರೋದ, ಮಣ್ಣು ಮತ್ತೆ ಕಲ್ಲು. ಇಲ್ಲೇ ಸಿಕ್ಕುವಂತಹ ಏನು ನಾವು ಹಾಸುಗಲ್ಲು ಅಂತ ಕರಿತೇವಲ್ವಾ, ಅದರ ಪೀಸುಗಳನ್ನು ಬಳಸಿ ಕಟ್ಟಿರುವಂಥದ್ದು. ಇಟ್ಟಿಗೆ ತರ, ಇಟ್ಟಿಗೆ ತರ ನೋಡ್ರಿ, ಇದು 600 ವರ್ಷ ಆದ್ರೂ ಹಾಗೆ ಇದೆ. ಮತ್ತೆ ಇಲ್ಲಿ ನೋಡಿ ಕಮಾನ್ಗಳು ಜಂಬಿಟಿಕೆಯಿಂದ ಅಲಂಕೃತವಾಗಿ ಮಾಡಿದ್ದಾರೆ, ಜಂಬಿಟಿಕೆಯಿಂದ ಅಲಂಕೃತವಾಗಿ ಮಾಡಿದ್ದಾರೆ. ಹೌದು ಹೌದು ಹೌದು. ಮೇಲೆ ಎಲ್ಲ ಫುಲ್ ಹಾಸಿಗೆ ಎಲ್ಲ ಕಲ್ಲಿಂದ, ಎಲ್ಲ ಹಾಸುಗಲ್ಲ ಮೇಲೆ ನೋಡ್ರಿ, ಎಷ್ಟು ಅಗಲ, ಎಷ್ಟು ಗಾತ್ರ, ತುಂಬಾ ದೊಡ್ಡ ಗಾತ್ರದಿದೆ. ನಾವಿಲ್ಲಿ ಇಲ್ಲಿಗೂ ಸಹ ಬಾಗಿಲಿತ್ತು ನೋಡ್ರಿ, ಇಲ್ಲಿ ಬಾಗಿಲಿನ ಹೋಲ್ಗಳನ್ನ ನೋಡಬಹುದು ನಾವಿಲ್ಲಿ. ಹೌದು, ಇಲ್ಲೂ ಸಹ ಇತ್ತು. ನೀವು ಬಂದಂಗ ಏನಾದ್ರು ಡೋರ್ ಇತ್ತ ಸರ್? ಇಲ್ಲ ಮೇಡಮ್, ಇಲ್ಲ ನಾನು ನೋಡ್ತಾ ಇದ್ದಾವಾಗಿನಿಂದ ಡೋರ್ ಇಲ್ಲ. ನಾನು ತುಂಬಾ ಚಿಕ್ಕವನಿದ್ದಾವಾಗ ಒಂದು ಸಾರಿ ಬಂದಿದ್ದೆ, ಆವಾಗಲೂ ಸಹ ಏನೂ ಇಲ್ಲ. ಆವಾಗ ಏನಪ್ಪ ಅಂತಂದ್ರೆ ಮೇಲ್ಗಡೆ ಎಲ್ಲ ಒಂದಿಷ್ಟು ದೇವಸ್ಥಾನಗಳು ವ್ಯವಸ್ಥಿತವಾಗಿದ್ವು. ಓಕೆ, ಇಲ್ಲಿ ಗ್ರಿಪ್ಪಿಗೆ ಕೊಟ್ಟಿದಾರಲ್ಲ, ಇಲ್ಲ 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 ಇಲ್ಲ, ಇದು ಇದು ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇದು ಕಂಬನೇ. ಇದು ಇಲ್ಲಿ 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 ಒಂದು ಲಾಯ ಇತ್ತು, ಲಾಯ ಅಂತಂತಂದ್ರೆ ಇಲ್ಲಿ ಅಲ್ಲ ಅಲ್ಲ ಅಲ್ಲ, ಒಂದು ಜಗಲಿ ಅಂತ ಹೇಳಿದ್ ಕರಿತೀವಲ್ವಾ, ಹಾಗೆ ಇತ್ತು. ಇದು ಕಾಲದ ದಾಳಿಗೆ ಸಿಲುಕಿ ಅದು ಬಿದ್ದೋಗಿದೆ. ಅಂದ್ರೆ ಯಾರಾದ್ರೂ ಬಂದ್ರೆ ಕೂತ್ಕೊಳ್ಳೋದಕ್ಕೆ, ವಿಶ್ರಾಂತಿ ಪಡೆಯೋದಕ್ಕೆ ಹೋಗೋದಕ್ಕಿಂತ ಮುಂಚೆ. ಈಗ ಯಾರೋ ನಮ್ಗೆ ಸಭ್ಯಸ್ಥರು ಬರ್ತಾರೆ, ಬಂದಾವಾಗ ಅಲ್ಲಿ ಕೇಳ್ತೇವೆ, ವಿಚಾರ ಮಾಡ್ತೇವೆ, ಇನ್ನು ಜಾಸ್ತಿ ಮಾಹಿತಿ ಬೇಕಿತ್ತು ಒಳಗ್ ಬಿಡಬೇಕು ಅಂತಂದ್ರೆ ಕೂರಿಸ್ಕೊಂಡು ವಿಚಾರಿಸ್ತೀವಿ. ಓಕೆ, ಹಾಗೆ ಗೆಸ್ಟ್ ಗೆಸ್ಟ್ ಗಳನ್ನ ಇಲ್ಲಿ ಮೊದಲು ಪರಿಚಯ ಮಾಡ್ಕೊಳ್ತಕ್ಕಂಥದ್ದಾಗಿ. ಓಕೆ, ಪ್ರಜೆಗಳು ಅವಾಗ ಎರಡು ದಿಕ್ಕಿನಲ್ಲಿದೆ ಇದು. ಓಕೆ, ಎಲ್ಲ ಕಲ್ಲಿಂದಲೇ ಮಾಡಿದ ಸಂಪೂರ್ಣ ಕಲ್ಲೆ ನೋಡಿ, ಇವತ್ತು ಕಾಡು ಕೂಡಿ ಈ ರೀತಿಯಾಗಿ ಹೋಗಿದೆ. ಕೋಟೆ ಒಳಗಡೆ ಹೋಗ್ತಾ ಇರೋದ? ಹೌದು, ಕೋಟೆಯ ಒಳಗಡೆ ನಾವು ಬರ್ತಾ ಇದೀವಿ ಈಗ. ಓಕೆ, ಓ ಇಲ್ಲಿ ನೋಡ್ಬೋದಲ್ಲ ನಾವು ಸುತ್ತ ಹೇಗಿದೆ ಅಂತ ಹೇಳಿ. ಇಲ್ಲಿ ಬಸವ ಇದೆ. ಹೌದು, ಬಸವ ಇದು ಮೇಲ್ಭಾಗದಿಂದ ತಗೊಂಡು ಬಂದು ಹಾಕಿರುವಂತಹದ್ದು, ಅಲ್ಲಿಂದ ಈ ಕಡೆ ಎತ್ಕೊಂಡು ಬಂದು ಹಾಕಿದ್ದಾರೆ. ಸರ್ ಇಲ್ಲೂ ಇತ್ತು ಅನ್ಸುತ್ತೆ ನೋಡಿ, ಕುರುಹುಗಳೆಲ್ಲ ನೋಡ್ತಾ. ಇದು ಕೋಟೆಯ ಒಂದು ರೀತಿ ಸ್ಟೆಪ್ ಆಗಿತ್ತು ಮೇಡಮ್, ಇದು ಹೀಗೆ ಇತ್ತು ಅವಾಗ, ಇಷ್ಟೊಂದು ಕಾಡು ಬೆಳೆದಿರಲಿಲ್ಲ, ಹೀಗೆ ಇತ್ತು, ಲೆವೆಲ್ ಆಗಿತ್ತು ಅಲ್ಲಿಯವರೆಗಿತ್ತು. ಅಲ್ಲೇನು ನಾವಲ್ಲಿ ಇದನ್ನ ನೋಡ್ತೇವಲ್ವಾ, ಅದು ಮೇಲಿಂದ ಗೋಡೆ, ಅಲ್ಲಿಂದ ಲೆವೆಲ್ ಆಗಿತ್ತಿದು. ಕೂತ್ಕೊಳ್ಳೋದಕ್ಕೆ ಒಂದು ರೀತಿ ಕೂತ್ಕೊಳ್ಳೋ ವ್ಯವಸ್ಥೆಗೆ ಅನುಕೂಲಗತವಾಗಿತ್ತಿದು. ಓಕೆ, ಇಲ್ಲಿ ಬೇರೆ ಬೇರೆ ಶೇಪ್ ನೋಡ್ತೀವಲ್ಲ ಇಲ್ಲಿ ಕೋಟೆದು. ಹೌದು, ಅಲಂಕಾರಿಕವಾಗಿ ಆ ರೀತಿ ಚೂಪಾಗಿರ್ತಕ್ಕಂಥ ಕಮಾನುಗಳನ್ನ ಬಳಸಿದ್ರು. ಓಕೆ, ಈಗ ನಾವು
ಆಕ್ಚುಲಿ ಕೋಟೆಯನ್ನ ಒಂದು ಸುತ್ತನ್ನ ಕಳೆದು ಎರಡನೇ ಸುತ್ತಿಗೆ ಬರ್ತಾ ಇದೀವಿ. ಹೊರಭಾಗ ಒಂದು ಸುತ್ತಾಗತ್ತೆ, ಇದು ಏಳು ಸುತ್ತು ಸಿಗತ್ತೆ. ಇದು ಕೆಲವಷ್ಟು ಬಿದ್ದೋಗಿದೆ, ಆ ಏಳು ಸುತ್ತನ್ನು ಪಕ್ಕ ಗುರುತಿಸೋದು ಕಷ್ಟ ಬಿದ್ದು ಹೋಗಿರೋದ್ರಿಂದ. ಇದು ಗುಪ್ತ ಮಾರ್ಗ, ಇಲ್ಲಿ ಕನೆಕ್ಟ್ ಆಗುತ್ತೆ. ಇದು ಆ ಗುಪ್ತ ಮಾರ್ಗದ ದ್ವಾರ ಇದೆ ನೋಡ್ರಿ, ಅದು ಪೂರ್ಣ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಅದು ಇದು ಪೂರ್ಣವಾಗಿ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಸಿಂಹ ಲಾಂಛನ ಇದೆ ನೋಡ್ರಿ ಇಲ್ಲಿ. ಇದು ಹೌದು, ಇದಕ್ಕೇನಾದ್ರು ಲಾಕ್ ಸಿಸ್ಟಮ್ ಇತ್ತು ಅಥವಾ ಹಂಗೆ ಓಪನ್ ಏನು? ಈ ಭಾಗದಿಂದ ಲಾಕ್ ಸಿಸ್ಟಮ್ ಇರಲಿಲ್ಲ, ಆ ಭಾಗದಲ್ಲಿ ಲಾಕ್ ಸಿಸ್ಟಮ್ ಇತ್ತು, ಈ ಭಾಗದಲ್ಲಿ ಲಾಕ್ ಸಿಸ್ಟಮ್ ಇಲ್ಲ. ಯಾಕಂತಂದ್ರೆ ವೈರಿಗಳು ಬಂದಾವಾಗ ಅಲ್ಲಿ ನೋಡ್ತಾ ಇದ್ರು. ನಮ್ಗೆ ಒಂದು ವೇಳೆ ವೈರಿಗಳಿಂದ ನಾನು ತಪ್ಪಿಸ್ಕೊಂಡು ಹೋಗಬೇಕು ಅಂತಾದ್ರೆ ಇಲ್ಲಿ ಹೊಕ್ಕು ಹೋಗ್ಬೋದಿತ್ತು, ಅಲ್ಲಿ ಕಲ್ಲನ್ನ ಜಸ್ಟ್ ಇಡ್ತಾ ಇದ್ರು, ಅದನ್ನ ತಳ್ಳಿದ್ರೆ ನಾವು ಆ ಕಡೆ ಪಾಸ್ ಆಗ್ಬೋದಿತ್ತು. ಅಂದ್ರೆ ಇಲ್ಲಿರೋರಿಗಷ್ಟೇ ಗೊತ್ತಿರುತ್ತೆ, ಇಲ್ಲಿರೋರಿಗೆ ಮಾತ್ರ, ಬೇರೆಯವರಿಗೆ ಗೊತ್ತಿರಲ್ಲ. ಎಲ್ಲಾ ಸಾಮಾನ್ಯ ಗುಪ್ತ ಮಾರ್ಗಗಳು ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕ್ ಅನ್ನ ಬಳಸ್ತಾ ಇದ್ರು. ಇಲ್ಲೇನಿದೆ ಸರ್, ಮೆಟ್ಲು ತರ ಇದೆಯಲ್ಲ ಇದು ಕೋಟೆಯ. ನೆಕ್ಸ್ಟ್ ಎರಡನೇ ಸ್ಟೆಪ್ಪಿಗೆ ಹತ್ತುವಂಥದ್ದು, ಎರಡನೇ ಸುತ್ತು ಅಂತ ಹೇಳಿ ಕರಿತೇವಲ್ವಾ, ಹಾಗೆ ಹತ್ತಿ ಬರುವಂತ. ಇದು ಎಷ್ಟು ಸುತ್ತಿನ ಕೋಟೆ ಆಗದ್ರೆ? ಇದು ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾರೆ. ಏಳು ಸುತ್ತನ್ನ ಇವತ್ತು ಅದು ಕೋಟೆ ಸಂಪೂರ್ಣವಾಗಿ ಅಲ್ಲಲ್ಲೇ ಅಲ್ಲಲ್ಲೇ ಶಿಥಿಲ ಆಗಿರೋದ್ರಿಂದ ಗುರುತಿಸೋದು ಒಂಚೂರು ಕಷ್ಟ ಆಗ್ತಾ ಇದೆ. ಬನ್ನಿ, ಇದು ಬಂಡೆನ? ಹಾ, ಇದು ಬಂಡೆ. ಬಂಡೆಯ ಮೇಲ್ಭಾಗದಲ್ಲಿ ಅಲ್ಲಿ ನೋಡ್ರಿ, ಅಲ್ಲಿ ಆ ಭಾಗದಲ್ಲಿ ಕಟ್ಕೊಂಡು ಹೋಗಿದ್ದಾರೆ. ಸಾಮಾನ್ಯ ಇದೇ ಬಂಡೆಯ ಕಲ್ಲುಗಳನ್ನೇ ಬಳಸಿದ್ದಾರೆ ಅಲ್ಲಿ. ಇಲ್ಲಿ ನೋಡಿ, ಸಣ್ಣ ಪುಟ್ಟ ಕಲ್ಲುಗಳನ್ನ ಬಳಸಿದ್ದಾರೆ. ಇದು ಸಹ ಚಕ್ಕೆ ಕಲ್ಲು, ನಾವೇನು ಹಾಸುಗಲ್ಲು ಅಂತೀವಲ್ಲ, ಅದರಲ್ಲಿ ಚಕ್ಕೆ ಎಳಿಸ್ತಾರೆ, ಆ ಕಲ್ಲನ್ನೇ ಬಳಸಿ ಕಟ್ಟಿರುವಂಥದ್ದು. ಓಕೆ, ಇಲ್ಲಿ ಬುರ್ಜ್ ಮಾದರಿ ಆಗಿದೆ. ಹಾ, ಇದು ಸಹ ಬುರ್ಜ್ ಆಗಿತ್ತು, ಅಂದರೆ ಚಿಕ್ಕದ್ದು. ಮೇಲ್ಭಾಗದಲ್ಲಿ ಬುರ್ಜ್ ಇದೆ, ಇದು ಕೋಟೆಯ ಗೋಡೆ ಆಗಿತ್ತು ಅಷ್ಟೇ, ಬುರ್ಜ್ ಅಲ್ಲ ಇದು. ಓಕೆ ಸರ್, ಇಷ್ಟು ಎತ್ತರವಾಗಿ ಕೋಟೆನ ಕಟ್ಟಿ ನೀವು ಹೇಳಿದ್ರಿ ಸೈನಿಕರಿಗೆ ತರಬೇತಿ ಕೊಡ್ತಾ ಇದ್ರು ಅಂತ. ಮೇಲ್ಭಾಗದಲ್ಲಿ ಇನ್ನೂ ಲೆವೆಲ್ ಇದೆ. ಹೌದಾ? ಆಮೇಲೆ ನೋಡ್ರಿ, ಕೆಳಭಾಗದಲ್ಲಿ ಶಿಲಾಕಲ್ಲಿನಿಂದ ಕೋಟೆಯನ್ನ ಕಟ್ಟಡ ಮಾಡಲಾಗಿದೆ, ಮಧ್ಯೆ ಮಧ್ಯೆ ಚಕ್ಕೆ ಕಲ್ಲುಗಳನ್ನು ಬಳಸಲಾಗಿದೆ, ಇಲ್ಲಿ ಜಂಬಿಟ್ಟಿಗೆ ಜಂಬೆಟ್ಟಿಗೆಯನ್ನು ಬಳಸಲಾಗಿದೆ. ಇಲ್ಲಿ ಮೂರು ರೀತಿ ಮಾದರಿಗಳು, ಮೂರು ರೀತಿ ಅನುಕೂಲಕ್ಕೆ ತಕ್ಕಂತೆ ಇವುಗಳನ್ನ ಬದಲಾವಣೆ ಮಾಡ್ಕೊಂಡು ಹೋಗಿದ್ದಾರೆ ನೋಡ್ರಿ. ಇದೆಲ್ಲ ಕೋಟೆಯ ಅವಶೇಷಗಳೇ, ಕಾಡು ಬೆಳೆದಿದೆ. ಹೌದು, ಒಂದ್ ಕಾಲದಲ್ಲಿ ಫಾರೆಸ್ಟ್ನವರೆಲ್ಲ ಸಂಪೂರ್ಣ ಕ್ಲೀನ್ ಮಾಡಿದ್ರು, ಆದ್ರೆ ಮತ್ತೆ ಅದು ಕೂಡ್ತಾ ಇರುತ್ತೆ. ಅಂದ್ರೆ ಮಳೆಗಾಲ ಅಲ್ಲ, ಮಳೆಗಾಲ. ಇದಿಷ್ಟು ಬುರುಜ್ ಎಲ್ಲ ನೋಡ್ರಿ ಬಿದ್ದೋಗಿದೆ, ಇದಷ್ಟು ಬಿದ್ದೋಗಿದೆ. ಇದು ನಾನು ಫಸ್ಟ್ ನೋಡಿದಾಗ ಬಿದ್ದಿರಲಿಲ್ಲ ಇದು. ಅಂದ್ರೆ ಎಷ್ಟು ವರ್ಷ ಆಗಿತ್ತವಾಗ? ಅಂದ್ರೆ ಇದು ಬಿದ್ದಿರೋದು ಒಂದು ಏಳೆಂಟು ವರ್ಷ ಆಗಿರಬಹುದೇನ. ನಾನು ನೋಡ್ತಾ ಇದ್ದೋಗಿ ಇದು ಶಿಸ್ತುಬದ್ಧವಾಗಿ ಇತ್ತು. ಅಲ್ಲ, ನೀವು ನೋಡಿ ಎಷ್ಟು ವರ್ಷ ಆಗಿತ್ತು? ನಾನು ನೋಡಿ ಕನಿಷ್ಠ 20 ವರ್ಷ ಆಗಿದೆ. 20 ವರ್ಷದಿಂದ ಚೆನ್ನಾಗಿತ್ತು.